ಅಮೂಲ್ ವಿರುದ್ಧ ಅಭಿಯಾನ ಶುರುವಾಗ್ತಾ ಇದ್ದಂತೆ ಬಹಳಷ್ಟು ವಿಚಾರಗಳು ಭುಗಿಲೇಳ್ತಾ ಇದ್ದಾವೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ MLC ಎಚ್ ವಿಶ್ವನಾಥ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲವನ್ನು ಗುಜರಾತಿಗೆ ತೆಗೆದುಕೊಂಡು ಹೋಗ್ತಿದ್ದಾರಪ್ಪ. ನಂದಿನಿ ಕನ್ನಡಿಗರ ಅಸ್ಮಿತೆ, ನಂದಿನಿಯಿಂದ ಸಾಕಷ್ಟು ಕುಟುಂಬಗಳು ಬದುಕ್ತಾ ಇದ್ದಾವೆ, ಅದನ್ನು ತೆಗೆದುಕೊಂಡು ಗುಜರಾತ್ಗೆ ಅಡ ಇಟ್ಟರೆ ಯಾರೂ ಒಪ್ಪಕ್ಕಾಗಲ್ಲ. ಒಂದು ದೇಶ ಒಂದು ಹಾಲು ಒಂದು ಕುರಿ ಅಂತಾರೆ. ಇವತ್ತು CM ಸ್ಥಾನಕ್ಕೆ ಘನತೆ ಗೌರವ ಇಲ್ಲದಾಗಿದೆ. ಇದು ಎಚ್ ವಿಶ್ವನಾಥ್ ಅವರ ಹೇಳಿಕೆ. ಸರಿ, ಏನಿದೆ ಎಲ್ಲ ಗುಜರಾತಿಗೆ ತಗೊಂಡು ಹೋಗ್ತಾರೆ ನೋಡಿ. ಇದೇನಂದ್ರೆ ಬಹಳ ಸ್ವಲ್ಪ ಕನ್ನಡಿಗರು ಸ್ವಲ್ಪ ಯೋಚನೆ ಮಾಡಬೇಕಿದೆ. ಇಲ್ಲಿ ಅಮೂಲ್ ಒಂದು ಕಡೆ ತಗೊಂಡು ಹೋಗ್ತಾ ಇದ್ದಾರ, ಅಮೂಲ್ ಅದು ಬಿಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅಮೂಲ್ನ ಯಾಕೆ ಅಂತಂದ್ರೆ ನಂದಿನಿ ಕನ್ನಡಿಗರ ಅಸ್ಮಿತೆ. ಎಷ್ಟು ಕುಟುಂಬಗಳು ಬದುಕ್ತಾ ಇದ್ದೇವೆ ರೀ. ಅಯ್ಯೋ, ಒಂದೊಂದು ಹೆಣ್ಮಕ್ಳು ಎರಡೆರಡು ಒಂದೊಂದು ಹಸು ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಅದನ್ನ ತೊಗೊಂಬಿಟ್ಟು ಗುಜರಾತಿಗೆ ನಾವು ಅಡ ಇಡ್ತೀವಿ ಅಂತಂದರೆ ಯಾರೂ ಮೆಚ್ಚೋದಿಲ್ಲ. ಎಲ್ಲಿಗಿದ್ರು ನೋಣೋ, ಇವ್ರು ಹೇಳ್ತಾರಲ್ಲ ಒಂದು ದೇಶ ಒಂದು ಹಾಲು ಒಂದು ಪುಡಿ ಇವೆಲ್ಲ ನೋಣೋ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ಎ ಡೆಮೋಕ್ರೆಟಿಕ್ ಸ್ಟೈಲ್ ಆ್ಯಂಡ್ ಸೆಟಪ್ ಆಫ್ ಅಡ್ಮಿನಿಸ್ಟ್ರೇಷನ್ ದಟ್ ಟು ರಿಪಬ್ಲಿಕ್. ರಿಪಬ್ಲಿಕ್ ನಾವು ರಾಜ್ಯ ಅದರ ವ್ಯವಸ್ಥೆಗಳಲ್ಲಿ ಬದುಕ್ತಾ ಇರ್ತಕ್ಕಂಥ ಒಂದೊಂದು ರಾಜ್ಯದ ಭಾಷೆ ಬದುಕು ಸಂಸ್ಕೃತಿ ಆದಾಯ ಅಸ್ಮಿತೆ ಬೇರೆ ಬೇರೆ ಥರ ಇದೆ. ಅದನ್ನೆಲ್ಲ ಮಿಕ್ಸ್ ಮಾಡಿ